ವೀಣಾ ಖಿನ್ನಳಾಗಿ ಬೆಳದಿಂಗಳು ಸೂಸುತ್ತಿದ್ದ ಆಕಾಶವನ್ನು ಆ ಕೊಠಡಿಯ ಕಿಟಕಿಯಿಂದ ನೋಡುತ್ತಿದ್ದಳು. ಅತ್ತಿಗೆಯವರ ಚುಚ್ಚುನುಡಿ ಅವಳ ಮನಸ್ಸನ್ನು ಕಲಕಿದವು. ಆಕಾಶದ ಸ್ವಚ್ಛಂದ ತಿಳಿನೀಲಿಯ ಮಧ್ಯೆ ಪ್ರಕಾಶಿಸುತ್ತಿದ್ದ ಆ ಚಂದಿರನಂತೆ ಹೊಳೆಯುವ ಒಂದೆರಡು ಮುತ್ತಿನಂತ ಹನಿಗಳು ತೊಟ್ಟಿಕಿದವು. ಅಲ್ಲಿಂದೆದ್ದು ಆ ಕೊಠಡಿಯ ಬದಿಯಲ್ಲಿದ್ದ ನೀಲ್ಗನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡಳು. ಗುಳಿಬಿದ್ದ ಕೆನ್ನೆಗಳು, ಕೆದರಿದ ಕೂದಲ ನಡುವೆ ಅಲ್ಲಲ್ಲಿ ಬೆಳ್ಳಿಯ ಗೆರೆಗಳು, ತೇವಗೊಂಡ ಕಣ್ಣು, ಬೋಳಾದ ಕಿವಿ, ಮೂಗುತಿಯಿಲ್ಲದ ಮೂಗು, ಕುಂಕುಮವಿಲ್ಲದ ಹಣೆ, ಹರಿದ ಹಳೆ ಸೀರೆ, ತನ್ನದೇ ಆದ ಈ ವಿಶಾಲ ಮನೆಯಲ್ಲಿ ತಾನೊಬ್ಬಳು ಮನೆಯ ಕೆಲಸದಾಳಿನಂತೆ ಅಂದುಕೊಂಡಾಗ ದುಃಖ ಒತ್ತರಿಸಿ ಬಂತು. ಎಡಬಿಡದೆ ಕನ್ನಡಿಯನ್ನೇ ನೋಡಿದಳು. ಹೌದು, ಒಂದೊಮ್ಮೆ ಇದೇ ಕೋಡೆಯಲ್ಲಿ ಇದೇ ಕನ್ನಡಿಯ ಮುಂದೆ ತಾನು ಅಲಂಕಾರ ಭೂಷಿತಳಾಗಿ ನಿಂತುಕೊಂಡಿದ್ದಾಗ ಪಕ್ಕದ ಮನೆ ತಾಯಮ್ಮ ಸಾಕ್ಷಾತ್ ಲಕ್ಷ್ಮಿನೇ ಕಣವ್ವ ಅಂತ ಎಲೆ ನೀವಳಿಸಿ ಎರಡೂ ಕೈಯನ್ನು ಮುಖ ಮೇಲಿನಿಂದ ಕೆಳಕ್ಕೆ ಆಡಿಸಿ ಲೋಟಕ್ಕೆ ಮುರಿದಿದ್ದರು. ನನ್ನ ನೀಳವಾದ ಜಡೆಗೆ ಹೂ ಮುಡಿಸಿದ್ದ ನೀರಜ, ಹುಡುಗಿ ನೋಡಕ್ಕೆ ಬಂದ ಹುಡುಗ ಮೂರ್ಛೆ ತಪ್ಪಿ ಬೀಳೋದಂತೂ ಗ್ಯಾರಂಟಿ ಅಂದಾಗ ತನ್ನ ಸುತ್ತಲಿದ್ದ ಸಮವಯಸ್ಸಿನ ಹುಡುಗಿರೆಲ್ಲ ಒಂದೇ ಸಮ ವಯಸ್ಸಿನ ನಗೆ ನಕ್ಕಾಗ ನಾನೆಷ್ಟು ನಾಚಿದ್ದೆ. ನಾಚಿಕೆಯಿಂದ ಮುಖ ರಂಗೇರಿದಾಗ ಕನ್ನಡಿಯಲ್ಲಿ ಎಷ್ಟು ಚಂದ ಕಾಣ್ತಿದ್ದೆ. ನಾನುಟ್ಟ ಹಸಿರು ಜರತಾರಿ ಸೀರೆ, ಕೈತುಂಬ ಬಳೆ, ಚಿನ್ನದ ಲೋಲಾಕು, ಓಲೆ, ಮೂಗುತಿ, ಸರ, ಇವೆಲ್ಲವೂ ನನ್ನಂದವನ್ನು ಹೆಚ್ಚಿಸಿದವು. ಅಪ್ಪ ಅಮ್ಮನಂತೂ ಭಾವಪರವಶರಾಗಿ ಆನಂದದಿಂದ ಮುದ್ದಾಡಿದ್ದರು. ನಾಗಣ್ಣ ರಾಮಣ್ಣರಂತೂ ಬಿಸಿ ಬಿಸಿ ಮಾತನಾಡಿಕೊಂಡು ನಕ್ಕಾಗ ಅಮ್ಮ ಅಂತ ಹುಸಿ ಮುನಸಿನಿಂದ ನಾನು ಅಮ್ಮನನ್ನು ಕರೆದಾಗ ಇಬ್ಬರು ಹೆದರಿ ನಡುಮನೆಗೆ ಓಡಿದ್ದರು. ನಡುಮನೆಯಲ್ಲಿನ ಸೋಫಾದಲ್ಲಿ ಬೀಗರ ಮನೆಯವರು ಕುಳಿತಿದ್ದರು. ಎಲ್ಲರಿಗೂ ಕಾಫಿ ಕೊಟ್ಟು ಶಿವಕುಮಾರ್ಗೆ ಕೊಡುವಾಗ ಆತ ಯಾರಿಗೂ ಗೊತ್ತಾಗದಂತೆ ಕಣ್ಣು ಮಿಟುಕಿಸಿದ್ದ. ಆಗ ನಾನೆಷ್ಟು ನಾಚಿದ್ದೆ, ನಾಚಿ ನೀರಾಗಿದ್ದೆ. ಒಂದು ಕ್ಷಣ ವಾಸ್ತವಕ್ಕೆ ಬಂದಳು, ತಿರುಗಿ ನೋಡಿದ್ಲು. ಪುಟ್ಟಿ ಗಾಢವಾದ ನಿದ್ರೆಯಲ್ಲಿದ್ದಳು. ಮೊನ್ನೆ ಅವಳ ಕಣ್ಣಾರೆ ಕಾಮಾಕ್ಷಿ ಅತ್ತಿಗೆ ಪುಟ್ಟಿಯನ್ನು ತಟ್ಟೆ ಬೀಳಿಸಿದ್ದಕ್ಕಾಗಿ ಎಷ್ಟೊಂದು ಎಳೆದಾಡಿದರು. ಇವತ್ತು ಕೂಡ ಪುಟ್ಟಿಗೆ ಊಟ ಸಾಕಾಗದೆ ನನ್ನ ಕಡೆ ನೋಡಿದಾಗ ಶೀಲಾತ್ತಿಗೆ ಆಗಲೇ ಪಾತ್ರೆ ಮುಚ್ಚಿ ಮಲಗಲು ರೆಡಿಯಾಗಿದ್ದರು. ಅಡಿಗೆ ಮನೆಗೆ ಪ್ರವೇಶವಿಲ್ಲದ ನನಗೆ ಪುಟ್ಟಿಯ ಮುಖ ನೋಡಿ ಬೇಸರವಾಗಿ ಅನ್ನ ತೆಗೆದುಕೊಡಲು ಅಡಿಗೆ ರೂಮಿಗೆ ಹೋಗಬೇಕಾದ್ರೆ ತಕ್ಷಣ ಎದ್ದು ಬಂದ ಕಾಮಾಕ್ಷತ್ತಿಗೆ ಹೊಟ್ಟೆ ತುಂಬ ತಿನ್ನೋಕೆ ಬೇಕಾದ್ರೆ ಎಲ್ಲಾದರೂ ಭಿಕ್ಷೆ ಬೇಡು ಎಂದಿದ್ದರು. ಮಲಗಿದ್ದ ಪುಟ್ಟಿಯ ಮುಗ್ಧ ಮುಖ ನೋಡಿ ವೀಣಾಳ ಕರುಳು ಚುರ್ರೆಂದಿತು. ತನ್ನ ಕರುಳಿನ ಕುಡಿಯನ್ನೇ ನೋಡುತ್ತಾ ಇದ್ದಂತೆ ವೀಣಾಳ ಹೃದಯವೇ ನೀರಾಗಿ ಹೋಯಿತು. ಮಂಚದ ಬಳಿ ಧಾವಿಸಿ ತನ್ನ ಮಗುವಿನ ತಲೆಯನ್ನು ನೇವರಿಸುತ್ತಾ ಮಂಚಕ್ಕೆ ಒರಗುತ್ತಿದ್ದಂತೆ ಹಳೆಯ ನೆನಪುಗಳ ದೃಶ್ಯವು ಕಾಡತೊಡಗಿತು. ರಂಗನಾಥರಾಯರಿಗೆ ಮೂವರು ಮಕ್ಕಳು, ನಾಗರಾಜ್, ರಾಮರಾಜ್ ಮತ್ತು ವೀಣಾ. ರಂಗನಾಥರಾಯರು ತನ್ನ ಹೆಂಡತಿ ಪಾರ್ವತಮ್ಮರ ಜೊತೆ ಸುಖ ಸಂಸಾರ ನಡೆಸುತ್ತಿದ್ರು. ಇವರದು ಶ್ರೀಮಂತ ಕುಟುಂಬ. ವೀಣಾ ತನ್ನ ಅಣ್ಣಂದಿರನ್ನ ಮುದ್ದಿನಿಂದ ನಾಗಣ್ಣ ರಾಮಣ್ಣ ಅಂತ ಕರೆಯುತ್ತಿದ್ದಳು. ರಂಗನಾಥರಾಯರು ತನ್ನ ಗಂಡು ಮಕ್ಕಳಿಗೆ ಹುಡುಗಿ ನೋಡುವ ತರಾತುರಿಯಲ್ಲಿರಬೇಕಾದ್ರೆ ಶಿವಕುಮಾರ್ ಮತ್ತು ವೀಣಾಳ ಕಾಲೇಜಿನ ಪ್ರೇಮ ಪ್ರಸಂಗ ಗೊತ್ತಾಗಿ ಹೋಯಿತು. ಸರಿ, ನಾಗಣ್ಣ ರಾಮಣ್ಣ ಇಬ್ಬರು ತಂಗಿಯ ಮದುವೆ ಮೊದಲು ಮಾಡಲು ಸಿದ್ಧರಾದ್ರು. ರಂಗನಾಥರಾಯರು ವಿಧಿಯಿಲ್ಲದೆ ಮಗಳ ಭವಿಷ್ಯಕ್ಕೆ ಧಕ್ಕೆ ಬರಬಾರದೆಂದು ಒಂದು ಒಳ್ಳೆಯ ಮುಹೂರ್ತ ಗೊತ್ತು ಮಾಡಿದ್ರು. ಶಿವಕುಮಾರ್ ಜೊತೆ ಭರ್ಜರಿಯಾಗಿ ವೀಣಾಳ ಮದುವೆ ನೆರವೇರಿತು. ಅಪ್ಪ ಅಮ್ಮ ಅಣ್ಣಂದಿರನ್ನು ಬಿಟ್ಟು ವೀಣಾ ಗಂಡನ ಮನೆಗೆ ಹೊರಡುವಾಗ ಮನಸ್ಸು ಭಾರವಾಗಿತ್ತು. ಹೊಸ ಜೀವನಕ್ಕೆ ಅಣಿಯಾಗಿದ್ದಳು. ತವರು ಮನೆ ಬಿಟ್ಟು ಗಂಡನ ಮನೆ ಸೇರಿದ ವೀಣಾಳ ಸುಸೂತ್ರ ಜೀವನಕ್ಕೆ ವಿಧಿ ಧಕ್ಕೆಯನ್ನ ಮೆಲ್ಲಗೆ ತಂದೊಡ್ಡತೊಡಗಿತು. ಗಂಡನ ಸೋದರರಾದ ಅಜಯ್, ರವಿ ಆಸ್ತಿಯ ವಿಚಾರದಲ್ಲಿ ಆಗಾಗ ಚರ್ಚೆ ವಿವಾದ ನಡೆಸಿದ್ರು. ಕ್ರಮೇಣ ತಮ್ಮಂದಿರಿಗೆ ಬೇಕಾದ ಆಸ್ತಿಯನ್ನು ಕೊಟ್ಟು ಮನೆ ತೊರೆದು ಒಂದು ಚಿಕ್ಕ ಜಾಗದಲ್ಲಿ ಚೊಕ್ಕ ಮನೆಯನ್ನು ಕಟ್ಟಿಸಿದ. ತನ್ನ ಪಾಲಿಗಿರುವ ಜಮೀನನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದ. ಒಳ್ಳೆಯ ಫಸಲು ಬಂದಿತ್ತು. ಇದಾದ ಎರಡು ವರ್ಷದಲ್ಲೇ ಅವರಿಗೆ ಮುದ್ದಾದ ಒಂದು ಹೆಣ್ಣು ಮಗುವಾಯಿತು. ಇಬ್ಬರು ಪ್ರೀತಿಗೆ ಪುಟ್ಟ ಅಂತ ಕರೆದ್ರು. ಈ ವೇಳೆಗೆ ಅಣ್ಣಂದಿರ ಮದುವೆಯಾಗಿ ಒಂದೇ ಮನೆಯಲ್ಲಿ ವಾಸವಾಗಿದ್ದರು. ಕಾಮಾಕ್ಷಿ ಮತ್ತು ಶೀಲಾ ರಂಗನಾಥರಾಯರು ಮನೆಯ ಸೊಸೆಯರಾಗಿ ಬಂದರು. ಇದಾದ ಎರಡು ವರ್ಷಗಳಲ್ಲೇ ರಂಗನಾಥರಾಯರು ಮತ್ತು ಪಾರ್ವತಮ್ಮ ಅಸುನಿಗಿದ್ರು. ಅಣ್ಣಂದಿರ ಮನೆಗೆ ಆಗಾಗ ಬರುತ್ತಿದ್ದ ವೀಣಾ ತಂದೆ ತಾಯಿ ಸಾವಿನಿಂದೀಚೆಗೆ ಒಂದೊಂದು ಸಲ ಮಾತ್ರ ಬರುತ್ತಿದ್ದಳು. ಶಿವಕುಮಾರ್ ಮತ್ತು ವೀಣಾ ಪ್ರೀತಿ ಜೀವನ ಸಾಗರದಲ್ಲಿ ಪುಟ್ಟಿಯೊಂದಿಗೆ ಸುಖದಲ್ಲಿ ಸಾಗುತ್ತಿದ್ದರು. ಈ ನಡುವೆ ಶಿವಕುಮಾರ್ಗೂ ಅವನ ಸೋದರರಿಗೂ ಹಗೆತನ ಮಾತ್ರ ಇದ್ದೇ ಇತ್ತು. ಶಿವಕುಮಾರ ತನ್ನ ಹೆಂಡತಿಯನ್ನು ಯಾವುದರಲ್ಲೂ ಕಡಿಮೆಯಾಗದಂತೆ ನೋಡಿಕೊಂಡ. ಆ ದಿನ ವೀಣಾಳ ಬಾಳಿಗೆ ಕರಾಳ ಕತ್ತಲೆಯಿಟ್ಟು ಶಿವಕುಮಾರ್ ಸಾವನ್ನಪ್ಪಿದ. ಇದು ವೀಣಾಳ ಬದುಕಿನ ಮೇಲೆ ಅತ್ಯಂತ ಶೋಚನೀಯ ಪ್ರಭಾವ ಬೀರಿತು. ಅದು ಶಿವಕುಮಾರ್ನ ಕೊಲೆಯಾಗಿತ್ತು. ಪೊಲೀಸ್ ವರದಿಯಲ್ಲಿ ಆತನ ಸ್ವಂತ ಸಹೋದರರು ಎಂಬುದಾಗಿ ದಾಖಲಾಯಿತು.
ತಮಗೆ ಬಂಜರು ಭೂಮಿ ಕೊಟ್ಟು ಆತ ಒಳ್ಳೆಯ ಫಸಲು ಕೊಡುವ ಭೂಮಿಯನ್ನ ತನ್ನದಾಗಿಸಿಕೊಂಡನೆಂಬ ಸಂಶಯದಿಂದ ಹಾಗೂ ತಮಗಿಂತ ಒಳ್ಳೆಯ ಜೀವನ ನಡೆಸುತ್ತಿದ್ದಾನೆಂಬ ದ್ವೇಷದ ಮೇಲೆ ಆತನನ್ನ ಕೊಲೆಗೈದಿದ್ದರು. ಆಸ್ತಿಯ ವಿವಾದಕ್ಕೆ ಸ್ವತಃ ಅಣ್ಣನನ್ನೇ ಕೊಂದ ಇವರು ಇನ್ನು ನನ್ನನ್ನು ಬಿಟ್ಟಾರೆಯೇ? ನನ್ನ ಮಗು? ಹೌದು, ಈ ಪಿಶಾಚಿಗಳ ಮಧ್ಯೆ ಇರುವುದಕ್ಕಿಂತ ನನ್ನ ಮನೆಗೆ ಹೋಗುವುದು ಲೇಸು. ಅದೆಷ್ಟೋ ಜನ ವೀಣಾಳನ್ನು ಪ್ರೋತ್ಸಾಹಿಸಿದರೂ ಕೂಡ ಅವಳು ಮನೆಗೆ ಹೋಗುವುದಾಗಿ ತೀರ್ಮಾನಿಸಿದ್ಲು. ಮನದಲ್ಲೇ ಯೋಚಿಸಿದಳು, ಚಿಕ್ಕಂದಿನಿಂದಲೂ ಪ್ರೀತಿಯಿಂದ ಸಾಕಿದ ನಾಗಣ್ಣ ರಾಮಣ್ಣ ನನ್ನ ಕೈಬಿಡುವುದಿಲ್ಲ, ನನ್ನ ಮಗುವಿಗೋಸ್ಕರವಾದರೂ ಆಶ್ರಯ ನೀಡ್ತಾರೆ. ಭರವಸೆಗಳ ಕಣ್ಣುಗಳಲ್ಲೇ ತನ್ನ ತವರಿನ ಹಾದಿ ಹಿಡಿದಳು. ಅದೊಂದು ದಿನ ಚಿಕ್ಕ ಮಗು ಪುಟ್ಟಿಯನ್ನು ಬಗಲಿಗೆ ಹಾಕಿಕೊಂಡು ತವರಿಗೆ ಬಂದಳು. ನಾಗಣ್ಣ ರಾಮಣ್ಣ ತಂಗಿಯನ್ನು ಪ್ರೀತಿಯಿಂದ ಬರಮಾಡಿಕೊಂಡ್ರು. ಶೀಲಾ, ಕಾಮಾಕ್ಷಿ ನಾದಿನಿಯನ್ನ ನಾಟಕದ ಪ್ರೀತಿಯಿಂದ ನೋಡಿದರು. ಅಣ್ಣಂದಿರು ತಂಗಿಯ ದಾರುಣ ಸ್ಥಿತಿಯನ್ನು ತಿಳಿದಿದ್ದರಿಂದ ಅವಳನ್ನು ಮನೆಯಲ್ಲೇ ಇರುವಂತೆ ತಿಳಿಸಿದ್ರು. ಗಂಡನ ಸಾವಿನಿಂದ ಅತೀವ ದುಃಖ ತಪ್ತಳಾದ ವೀಣಾ ತವರಲ್ಲಿ ಆಶ್ರಯ ಪಡೆದ್ರು. ವರುಷಗಳು ಉರುಳಿದಂತೆ ಪುಟ್ಟಿ ನಡೆಯತೊಡಗಿದ್ಲು, ಮಾವಂದಿರ ಮುದ್ದಿನಲ್ಲಿ ಬೆಳೆಯತೊಡಗಿದ್ಲು. ಇದು ಇನ್ನೂ ಮಕ್ಕಳೇ ಆಗಿರದ ಶೀಲಾ ಕಾಮಾಕ್ಷಿಯರಲ್ಲಿ ಅತೀವ ಹೊಟ್ಟೆಕಿಚ್ಚಿಗೆ ಕಾರಣವಾಯಿತು. ಯಾವುದಾದ್ರೂ ನೆಪದಲ್ಲಿ ಪುಟ್ಟಿಯನ್ನು ನೋಯಿಸಲು ಶುರುವಿಟ್ಟುಕೊಂಡಿದ್ದರು. ಬರಬರುತ್ತಾ ವೀಣಾ ತನ್ನ ಅಣ್ಣಂದಿರಲ್ಲೇ ಬದಲಾವಣೆಗಳನ್ನು ಕಾಣತೊಡಗಿದಳು. ಅದೊಂದು ದಿನ ಪುಟ್ಟಿ ಓಡಿ ಹೋಗಿ ಮಾವ ತಿಂಡಿ ಅಂದಿದ್ದಕ್ಕೆ ನಾಗರಾಜ್ ಛೇ ಹೋಗಚೆ ಎಂದು ಹೇಳಿದ ಮಾತಿನಲ್ಲಿ ವೀಣಾ ಅಣ್ಣನ ಅಸಮಾಧಾನ ಗಮನಿಸಿದಳು. ಇದು ವೀಣಾಳ ಗಮನಕ್ಕೆ ಬಂದು ಅವಳ ಹೃದಯವೇ ನಿಂತಂತಾಯಿತು. ರಾಮರಾಜ್ ಸಹ ಸಿಡುಕಿದಂತೆ ವರ್ತಿಸತೊಡಗಿದನು. ತಂಗಿಯನ್ನು ಪ್ರಾಣಿಯಂತೆ ಕಾಣುವ ಅವರ ಮನೋಭಾವ ವೀಣಾಳಿಗೆ ಗೊತ್ತಾಗದೇ ಇರ್ತಿರಲಿಲ್ಲ. ವೀಣಾಳಿಗಾಗಿ ಅವಳ ಅತ್ತಿಗೆಯರು ದಿನಾಲೂ ಒಂದಲ್ಲ ಒಂದು ಕೆಲಸ ಕೊಡುತ್ತಿದ್ದರು. ವೀಣಾ ಕಣ್ಣೊರೆಸುತ್ತಾ ಅವನ್ನೆಲ್ಲ ಮಾಡುತ್ತಿದ್ದಳು. ಅಣ್ಣಂದಿರ ಈಗಿನ ಕಟುವಾದ ವರ್ತನೆಗಳಿಗೆ ಅತ್ತಿಗೆಯರೇ ಕಾರಣ ಎಂದಿರುತ್ತಿದ್ದಳು. ಚಿಕ್ಕವಳಿದ್ದಾಗ ಈ ಮನೆಯಲ್ಲಿ ಎಷ್ಟು ಸ್ವಾತಂತ್ರ್ಯದಿಂದಿದ್ದೆ. ಎಲ್ಲೆಲ್ಲೂ ನಾನೇ, ಹೂತೋಟದಲ್ಲೂ, ಅಡುಗೆ ಕೋಣೆ, ದೇವರ ಕೋಣೆಗಳಲ್ಲೂ ನನ್ನ ಕಾಲ್ಗಿಜ್ಜೆಯ ಸಪ್ಪಳವಿದ್ದೇ ಇರ್ತಿತ್ತು. ಮನಸ್ಸು ಭಾರವಾದಾಗ ತಾಯಿಯನ್ನು ನೆನಪಿಸಿಕೊಂಡು ಅಳುತ್ತಿದ್ದಳು. ದಿನ ಬೆಳಗಾದ್ರೆ ನನಗಾಗಿ ಮುಸುರೆ ಪಾತ್ರೆಗಳು ಕಾದಿರುತ್ತವೆ. ಗುಡಿಸುವ ಕೆಲಸವೂ ನನ್ನದೇ. ನನ್ನ ಮನೆಯಲ್ಲೇ ನಾನೊಬ್ಬಳು ಆಳಿನಂತೆ. ವೀಣಾಳಿಗೆ ದುಃಖ ಒತ್ತರಿಸಿ ಬಂತು. ಶಿವಕುಮಾರ್ ನನಗಾಗಿ ಎಷ್ಟೊಂದು ಪ್ರೀತಿ ಸುರಿಸಿದ್ದರು. ದಿನ ನನ್ನನ್ನು ಚಿಕ್ಕ ಮಕ್ಕಳಂತೆ ನೋಡುತ್ತಿದ್ದರು. ನನ್ನ ಕ್ಷೇಮಕ್ಕಾಗಿ ಏನೂ ಮಾಡಲು ತಯಾರಿದ್ದರು. ಯಾವುದಕ್ಕೂ ಕಡಿಮೆ ಮಾಡುತ್ತಿರಲಿಲ್ಲ. ಅವರಿಗೆ ಪುಟ್ಟಿಯನ್ನಂತೂ ನೋಡದಿದ್ದರೆ ಇರಲಾಗುತ್ತಿರಲಿಲ್ಲ. ವೀಣಾ ವಾಸ್ತವಕ್ಕೆ ಬಂದಳು. ಪಕ್ಕದಲ್ಲೇ ಇದ್ದ ಶಿವಕುಮಾರ್ನ ಫೋಟೋ ಕೈಗೆತ್ತಿಕೊಂಡಳು. ಆ ಸುಂದರ ಮುಖ ನನ್ನ ಬಾಳಿನಲ್ಲಿ ಇನ್ನಿಲ್ಲ ಎಂದುಕೊಂಡಾಗ ಕರುಳು ಕಿತ್ತು ಬಂದಂತಾಯಿತು. ಫೋಟೋವನ್ನು ಮುಖದ ಬಳಿ ತಂದು ಮನಸ್ಸು ಇಚ್ಛೆ ಜೋರಾಗಿ ಅತ್ತು ಬಿಟ್ಟಳು. ಸದ್ದಿಗೆ ಪುಟ್ಟಿ ದಡಬಡನೆ ಎದ್ದು ಅಮ್ಮನ ಮುಖವನ್ನೇ ನೋಡತೊಡಗಿದಳು. ಮೆಲ್ಲನೆ ಕರೆದಳು, ಅಮ್ಮ. ತನ್ನ ಕಂದನನ್ನು ಎದೆಗವಚಿಕೊಂಡಾಗ ದುಃಖದ ಜೊತೆಗೆ ಕಣ್ಣೀರ ಹರಿವು ಹೆಚ್ಚಾಗತೊಡಗಿತು. ಅಮ್ಮನು ತನ್ನ ಮುಗ್ಧ ಕಣ್ಣುಗಳಿಂದ ನೋಡುತ್ತಿದ್ದ ಪುಟ್ಟಿಗೆ ಗಾಬರಿಯಾಯಿತು. ಅವಳ ಅಳು ಅಮ್ಮನ ಅಳುವಿನ ಜೊತೆಗೆ ಬೆರೆಯತೊಡಗಿತು. ವೀಣಾ ಕಂದನ ತಲೆ ನೇವರಿಸುತ್ತಾ ಬಿಕ್ಕಿ ಬಿಕ್ಕಿ ನುಡಿದಳು, ನಿಮ್ಮ ತಂದೆ ಇದ್ದಿದ್ರೆ ಈ ಕಷ್ಟ ಇರ್ತಿರ್ಲಿಲ್ಲಮ್ಮ. ರಾಣಿಯಾಗಿ ಮರೆದಿದ್ದ ಆ ಅರಮನೆಯಲ್ಲಿ ಆಳಿನಂತೆ ಅಳತೊಡಗಿದಳು. ಆ ದಿನ ಮುಂಜಾನೆ ಮನೆಯವರೆಲ್ಲ ಎದ್ದು ವೀಣಾ ಮತ್ತು ಮಗುವನ್ನ ಹುಡುಕತೊಡಗಿದರು. ಆದರೆ ಎಲ್ಲೂ ವೀಣಾ ತನ್ನ ಮಗು ಪುಟ್ಟಿಯೊಂದಿಗೆ ಕಾಣಸಿಗ್ಲಿಲ್ಲ. ವೀಣಾ ತನ್ನ ಮಗುವನ್ನ ಬಗಲಿಗೆ ಹಾಕಿಕೊಂಡು ದೂರ ಹೊರಟಿದಳು. ತಾಯಿ ಇಲ್ಲದ ತವರ ಬಿಟ್ಟು ಪುಟ್ಟಿಗೋಸ್ಕರವಾದರೂ ಆಸರೆಯರಸುತ್ತ. ಈ ಕಥೆಯನ್ನು ಬರೆದಿರುವವರು ಅರ್ಜುನ್ ಮೌರ್ಯ. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ.